ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಯಾಕಪ್ಪ ಇಂಥ ನಿರ್ಧಾರ ಮಾಡಿದ್ಯಾ? ನನಗ್ ಒಂದ್ ಮಾತು ಹೇಳ್ಬೇಕು ಕೇಳ್ಬೇಕು ಅಂತ ನಿನಗ್ ಅನ್ನಿಸ್ಲಿಲ್ವಾ? ನಿನ್ ಮನ್ಸಿಗೆ ಯಾಕಪ್ಪ ಇಂಥ ಯೋಚನೆ ಬಂತು? ಅಯ್ಯ, ನಾನೇನ್ ಮಾಡ್ದೆ ಪಾರು? ನೀನ್ ಏನ್ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ ನನಗೆ. ನಮ್ಮಪ್ಪಂಗೆ ಸುಳ್ಳು ಹೇಳೋದಕ್ ಬರಲ್ಲ ಅಂತ ನನಗ್ ಗೊತ್ತು. ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಲ್ಲ, ಅಂತದೇನಪ್ಪ ಆಯ್ತು? ಅಲ್ಲ, ನಾನಲ್ಲಿ ಹಾಗೆ ಹೇಳ್ದೆ. ಕಣಿ ನನಗೆ ಎಲ್ಲ ವಿಷಯ ಹೇಳ್ದ. ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನ ಗೊತ್ತಾ? ಇಲ್ಲಿಗೆ ಬಂದಾಗಿಂದ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿದ್ದೀವಿ. ಯಾರಾದ್ರೂ ಏನಾದ್ರು ಅಂದ್ರ? ಏ, ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಈ ಮನೆಯಲ್ಲಿ ನನಗೆ ಯಾರೇನೇ ಅಂತಾರೆ, ಅದು ಹೆಣ್ಣು ಕೊಟ್ಟ ಮನೆಯಲ್ಲಿ ಹೆಚ್ಚು ದಿನ ಇರಬಾರ್ದು. ಕಷ್ಟನೋ ಸುಖಾನೋ ದೂರದಲ್ಲೇ ಇದ್ಕೊಂಡು ಮಗಳು ಖುಷಿಯಾಗಿರೋದನ್ನ ನೋಡಿ ನಾವು ಖುಷಿ ಪಡಬೇಕು ಅಷ್ಟೇ. ಅಷ್ಟಕ್ಕೂ ಈ ಮನೆ ನಾವೆಲ್ಲ ಪೂಜೆ ಮಾಡೋ ದೇವಸ್ಥಾನ. ಅಮ್ಮವರು ನಮ್ಮ ಪಾಲಿನ ದೇವರು, ನಾವೆಲ್ಲ ಅವ್ರ ಭಕ್ತರು. ಅವ್ರ ಸೇವೆ ಮಾಡಿಕೊಂಡು ಸಿಕ್ಕಿದ ಪ್ರಸಾದ ತಿನ್ಕೊಂಡು ಎಷ್ಟು ದಿವಸ ನೆಮ್ಮದಿ ಹಾಕಿದ್ವಿ. ದೇವರಿಗೆ ಕೈ ಮುಗಿಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿಲ್ವಲ್ಲ. ಮನಸ್ಸಿನಲ್ಲೂ ಕೈ ಮುಗಿಬೋದು ಅಂತ ಯಾಕೋ ಇವತ್ತು ಮನಸ್ಸಿನಲ್ಲಿ ಅನ್ನಿಸ್ತು. ಅದಕ್ಕೆ ನಮ್ಮ ಹಳೆ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಅದು ಅಲ್ಲದೆ ಆ ಮನೆ ಕೂಡ ಅಮ್ಮೋರ್ ಕೊಟ್ಟಿರೋದೇ ಅಲ್ವಾ? ಅಲ್ಲಿದ್ರೇನು ಇಲ್ಲಿದ್ರೇನು ಎರಡು ಒಂದೇ ಅಲ್ವಾ? ಮೊದ್ಲಾಗಿದ್ದಿದ್ರೆ ನಾನು ಈ ಮನೆ ಕೆಲಸದವನು. ನೀನು ಬರೋದಕ್ಕೆ ಮುಂಚೆ ಈ ಮನೇಲಿ ನಾನು ವರ್ಷಾನುಗಟ್ಟಲೆ ಇದ್ದವನು. ಆಮೇಲೆ ಅಮ್ಮೋರು ನನಗೆ ಆ ಮನೆ ಕೊಟ್ಟಿದ್ದು. ಆಗೆಲ್ಲ ಇಲ್ಲಿರೋದಕ್ಕೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ಆದರೆ ಈಗ ನಾನು ಈ ಮನೆ ಬೀಗರಮ್ಮ, ಮಗಳನ್ನು ಕೊಟ್ಟ ಮನೆಯಲ್ಲಿ ತುಂಬ ದಿವಸ ಇರಬಾರ್ದು, ಅದಕ್ಕೆ ಆ ನಿರ್ಧಾರ ಮಾಡಿದ್ದೆ. ಅಪ್ಪ, ನಾನು ಈ ಮನೆಗೆ ಸೊಸೆ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನನ್ನಲ್ಲಿರೋ ಒಳ್ಳೆ ಸಂಸ್ಕಾರ, ಒಳ್ಳೆ ಗುಣ ಇದೆಲ್ಲ ನನಗೆ ಬಂದಿರೋದು ನಿನ್ನಿಂದ ಅಪ್ಪ. ನಾನಿಲ್ಲಿ ಖುಷಿಯಾಗಿರೋದು ಬರೀ ನನ್ನ ಮಗಳು, ಯಜಮಾನರು, ಈ ಮನೆಯವರಿಂದ ಮಾತ್ರ ಅಲ್ಲ, ನಮ್ಮಪ್ಪ, ನನ್ನ ತಮ್ಮ ನನ್ನ ಜೊತೆನೆ ಈ ಮನೆಯಲ್ಲೇ ಇದ್ದಾರೆ ಅಂತ. ಕೊನೆವರೆಗೂ ನಿನ್ನ ಜೊತೆನೆ ಇರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಪ್ಪ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.